ದೇಶದ ಮೊದಲ ಶಿಕ್ಷಕಿ ಸಾವಿತ್ರಿ ಬಾಪುಲೆ ಅವರ ಜನ್ಮದಿನಾಚರಣೆ ಅಂಗವಾಗಿ ಹಾಗೂ ಕರ್ನಾಟಕ ಜನತಾ ವೇದಿಕೆಯ ಯುವ ಘಟಕದ ಅಧ್ಯಕ್ಷ ಚಂದಾಪುರ ಕಿಶೋರ್ ಮತ್ತು ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಮಸಾಗರ ದಿಲೀಪ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಾನೇಕಲ್ ತಾಲೂಕಿನ ಬೆಸ್ತಮನಹಳ್ಳಿ ಗ್ರಾಮದ ಸಮೀಪದಲ್ಲಿರುವ ಸ್ನೇಹ ಭಾರತಿ ಆಶ್ರಮದಲ್ಲಿ ಅನ್ನದಾಸೋಹ ಆಯೋಜಿಸುವ ಮೂಲಕ ವಿಭಿನ್ನವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಜನತಾ ವೇದಿಕೆಯ ತಾಲೂಕು ಅಧ್ಯಕ್ಷ ಸನ್ನಿ ಶೇಖರ್, ಮುಖಂಡರಾದ ವೇಣು, ಮಧುಸೂದನ್, ಸುದೀಪ್, ಸಂತೋಷ್, ಪ್ರಕೃತಿ, ಟಿಪ್ಪು, ಗೌತಮ್ ಮತ್ತಿತರರು ಹಾಜರಿದ್ದರು. ಸಮಸ್ತ ಕರ್ನಾಟಕ ಜನತೆಗೆ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ, ಈ ದಿನ ತಾಯಿ ಜ್ಯೋತಿಬಾಯಿಪಲ್ಲಿ ಅವರ ಹುಟ್ಟುಹಬ್ಬ ಅಂಗವಾಗಿ ನಮ್ಮ ಸಂಘಟನೆ ಕಾರ್ಯಕರ್ತರೆಲ್ಲ ಸೇರಿ ಕೆಲವು ಅನಾಥಾಶ್ರಮಗಳಿಗೆ ಅನ್ನದಾನ ಮಾಡುವ ಮೂಲಕ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಿದ್ದೀವಿ. ಅದೇ ರೀತಿ ನಮ್ಮ ಸಂಘಟನೆ ಕಾರ್ಯಕರ್ತರಾದ ಕಿಶೋರ್ ಚಂದಾಪುರ ಮತ್ತು ದಿಲೀಪ್ ರಾಮಸಾಗರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಿದ್ದೀವಿ. ಯಾವುದೇ ಥರ ವಿಜೃಂಭಣೆ ಇಲ್ಲದೆ, ಸರಳವಾಗಿ ಯಾವುದೇ ಥರ ಕೇಕ್ ಕಟಿಂಗ್ ಇಲ್ಲದೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಿದ್ದೀವಿ. ಪ್ರೀತಿಯ ಕಿಶೋರ್ ಮತ್ತು ದಿಲೀಪ್ ಅವರಿಗೆ ಭಗವಾನ್ ಬುದ್ಧ ಆರೋಗ್ಯ ಐಶ್ವರ್ಯ ಮತ್ತು ಹೊಸ ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ತಿಳಿಸುತ್ತೇನೆ. ನಮಸ್ಕಾರ ಎಲ್ಲರಿಗೂ, ಮಕರ ಸಂಕ್ರಾಂತಿ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಈ ದಿನ ನಾವೇನು ನಮ್ಮ ಗೆಳೆಯನಾದ ಕಿಶೋರ್ ಹಾಗೂ ನಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದೀವಿ. ಈ ಥರ ಅಂಗವಿಕಲರಿಗೆ ಅನ್ನದಾನ ಸಂತರ್ಪಣೆ ಮಾಡುತ್ತಿದ್ದೇವೆ. ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಸರಳವಾಗಿ ಆಚರಿಸ್ಕೊಳ್ತಾ ಇದ್ದೀವಿ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಹುಟ್ಟುಹಬ್ಬ ಅಂಗವಾಗಿ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದಗಳು.